ಇತಿಹಾಸದ ನಕ್ಷತ್ರ ಸಂಕಲ್ಪದಲ್ಲಿ ವಿಶೇಷವಾಗಿ ಪುನರ್ವಸುವ ನಕ್ಷತ್ರದ ನಾಲ್ಕನೇ ಪಾದದ ವಿಶೇಷತೆಯನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ನೋಡಿ, ಪುನರ್ವಸುವ ನಕ್ಷತ್ರ ಶ್ರೀರಾಮನ ನಕ್ಷತ್ರವಾಗಿರತಕ್ಕಂತಹದ್ದು. ಶ್ರೀರಾಮನ ಅನುಗ್ರಹ ಬೇಕು, ಪುನರ್ವಸುವ ನಕ್ಷತ್ರದಲ್ಲಿ ರಾಮತಾರಕ ಹೋಮ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಬೇಕು. ನೋಡಿ, ನಾಲ್ಕನೇ ಪಾದಕ್ಕೆ ಅಧಿಪತಿ ಯಾರು? ಚಂದ್ರ ಅಧಿಪತಿಯಾಗಿರ್ತಾನೆ. ಅರ್ಥಾತ್ ನಾಲ್ಕನೇ ಪಾದ ಕರ್ಕಾಟಕ ರಾಶಿಯಲ್ಲಿ ಬರ್ತದೆ, ಚಂದ್ರ ಅಧಿಪತಿಯಾಗಿರ್ತಾನೆ. ಚಂದ್ರನ ಆಧಿಪತ್ಯವುಳ್ಳಂತಹ ಈ ನಕ್ಷತ್ರ ವಿಶೇಷವಾದಂತಹ ನಕ್ಷತ್ರವಾಗಿರ್ತಕ್ಕಂಥದ್ದು. ಮೃದು ಸ್ವಭಾವವುಳ್ಳವರಾಗಿರ್ತೀರಿ, ವ್ಯವಹಾರ ತಜ್ಞರಾಗಿರ್ತೀರಿ, ಜೊತೆಯಲ್ಲಿ ವಿಶೇಷವಾಗಿ ವ್ಯವಹಾರ ನಿಪುಣರೂ ಆಗಿರ್ತೀರಿ. ನಿಮ್ಮ ಕುಟುಂಬದಲ್ಲೂ ಸಹಿತವಾಗಿ ಎಲ್ಲರಿಗಿಂತಲೂ ಅತ್ಯಂತ ಪ್ರಿಯರಾಗಿರ್ತೀರಿ. ಮನಸ್ಸಿಗೆ ನೆಮ್ಮದಿ ಇರ್ತದೆ, ಮಾಡುವ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇರ್ತದೆ. ಜೊತೆಯಲ್ಲಿ ವಿಶೇಷವಾಗಿ ನೋಡಿ, ನಾಲ್ಕನೇ ಪಾದದವರು ಚಂದ್ರನ ಅಂಶ ಇರುವುದರಿಂದ ಸದಾಕಾಲದಲ್ಲೂ ಸಂಚಾರ ಮಾಡುವವರಾಗ್ತೀರಿ. ಕೌಟುಂಬಿಕವಾಗಿಯೂ ಸಹಿತವಾಗಿ ಅಭಿವೃದ್ಧಿ ಇರತಕ್ಕಂಥದ್ದು ಪುನರ್ವಸುವ ನಕ್ಷತ್ರದ ನಾಲ್ಕನೇ ಪಾದದವರಿಗೆ. ಅಧಿಪತಿ ಚಂದ್ರನಾದ್ದರಿಂದ ದೈವಾನುಕೂಲ ಚೆನ್ನಾಗಿರತಕ್ಕಂಥದ್ದಿದೆ ಪುನರ್ವಸುವ ನಕ್ಷತ್ರದವರಿಗೆ.